ಕೊಡಗು ಜಿಲ್ಲೆಯ ಮಡಿಕೇರಿ ನಗರದಲ್ಲಿ ಇದೇ ತಿಂಗಳು 27ನೇ ತಾರೀಕು ನಡೆಯತಕ್ಕಂತ ನಗರಪಾಲಿಕೆಯ ಚುನಾವಣೆಯ ಜಾತ್ಯತೀತ ಜನತಾಳದ ಅಭ್ಯರ್ಥಿಗಳನ್ನು ಆಶೀರ್ವದಿಸಿ ಅಂತಕ್ಕಂತ ಮನವಿಯನ್ನು ನಿಮ್ಮ ಮುಂದೆ ನಾನು ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾಡಿನ ಮಡಿಕೇರಿಯ ಮಹಾಜನತೆಗೆ ಮೊದಲನೇದಾಗಿ ನನ್ನ ವಂದನೆಗಳನ್ನು ಸಲ್ಲಿಸಿ ಮಡಿಕೇರಿ ಅದರಲ್ಲೂ ವಿಶೇಷವಾಗಿ ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ವರ್ಷದಲ್ಲಿ ನಡೆದಂತ ಅನಾಹುತಗಳನ್ನು ತಾವೆಲ್ಲ ಕಂಡಿದ್ದೀರಿ. 1 ವರ್ಷ ಮೊದಲನೇ ವರ್ಷ ನಾನು ಮುಖ್ಯಮಂತ್ರಿ ಇದ್ದಾಗ ಕೊಡಗು ಜಿಲ್ಲೆಯ ಜನತೆಯ ಸಂಕಷ್ಟಗಳಿಗೆ ಯಾವ ರೀತಿಯಲ್ಲಿ ಸ್ಪಂದಿಸಿದ್ದೇನೆ ರಾಜ್ಯದ ಮುಖ್ಯಮಂತ್ರಿಯಾಗಿ. 2ನೇ ಬಾರಿಗೆ ಮತ್ತೆ ಪುನಃ ಅದೇ ರೀತಿಯ ಸಮಸ್ಯೆಗಳು ಪ್ರಕೃತಿ ವಿಕೋಪದಲ್ಲಿ ಉಂಟಾದಾಗ ಈಗಿನ ಬಿಜೆಪಿ ಸರ್ಕಾರ ಯಾವ ರೀತಿಯಲ್ಲಿ ನಿಮ್ಮ ನೆರವಿಗೆ ಬಂದಿದ್ದಾರೆ ಅಂತಕಂತದ್ದು ನಿಮ್ಮಗಳ ಮುಂದೆಯೇ ಇದೆ. ಇವಿಟ್ಟು ತಾವು ಗಮನಿಸಿ ನಾನು 1 ವರ್ಷ ಮುಖ್ಯಮಂತ್ರಿಯಾಗಿ ಕೊಡಗಿನ ಒಂದು ನೆರೆಯ ಹಾವಳಿಗೆ ಯಾವ ರೀತಿಯಲ್ಲಿ ಸ್ಪಂದನೆಯನ್ನು ಮಾಡಿದ್ದೇನೆ, ಬಡವರ ಬಗ್ಗೆ ಯಾವ ರೀತಿಯಲ್ಲಿ ನನ್ನ ಒಂದು ನೆರವನ್ನು ನೀಡತಕ್ಕಂತದ್ದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ನಿರ್ವಹಿಸಿದ್ದೇನೆ, ಇದೆಲ್ಲ ನಿಮ್ಮ ಮುಂದೆ ಇರತಕ್ಕಂಥದ್ದು. ತಾವು ಈ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದ ಅಭ್ಯರ್ಥಿಗಳನ್ನು ಆಶೀರ್ವದಿಸಿದರೆ ನಾಡಿನ ಜನತೆಯ ಸಂಕಷ್ಟದಲ್ಲಿರತಕ್ಕಂಥವರ ಪರವಾಗಿ ಹೋರಾಟ ಮಾಡತಕ್ಕಂಥ ಒಂದು ನೈತಿಕ ಶಕ್ತಿಯನ್ನು ನಮ್ಮ ಪಕ್ಷಕ್ಕೆ ನನಗೆ ತಾವೆಲ್ಲರೂ ನೀಡಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ನಮ್ಮ ಪಕ್ಷದ ಗುರುತಾಗಿರ್ತಕ್ಕಂಥ ಭತ್ತದ ಹೊರೆ ಹೊತ್ತಿರತಕ್ಕಂಥ ಮಹಿಳೆಯ ಗುರುತಿಗೆ ತಾವು ಆಶೀರ್ವಾದವನ್ನು ನೀಡಬೇಕು. ನಾನು ಆರೋಗ್ಯದ ಒಂದು ತೊಂದರೆಯಲ್ಲಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಈ ಒಂದು ವಿಡಿಯೋ ಮುಖಾಂತರ ನಿಮ್ಮಗಳಿಗೆ ಏನು ಮನವಿಯನ್ನು ಮಾಡಿದ್ದೇನೆ, ತಮ್ಮ ಒಂದು ಆಶೀರ್ವಾದವನ್ನು ಮಾಡೋದ್ರ ಮುಖಾಂತರ ನಾಡಿನ ಒಂದು ಈ ಒಂದು ಪರಿಸ್ಥಿತಿಗಳನ್ನು ಸರಿಪಡಿಸತಕ್ಕಂಥ ನಿಟ್ಟಿನಲ್ಲಿ ಹೋರಾಟಕ್ಕೆ ಒಂದು ನೈತಿಕ ಶಕ್ತಿಯನ್ನು ನನಗೆ ನೀಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸ್ತೇನೆ.